ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ರುಚಿಕರವಾದ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಪುಂಡಿ ಪಲ್ಲೆ ಯಾವ ತರ ರುಚಿಯಾಗಿ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತೇನ್ರಿ. ಇದನ್ನ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ತಿನ್ಬಹುದು, ಕಟಗ್ ರೊಟ್ಟಿ ಜೋಡಿನೂ ತಿನ್ಬಹುದು, ಮತ್ತ ಚಪಾತಿ ಜೋಡಿ ತಿನ್ಬಹುದು. ಸೂಪರ್ ಆಗಿರ್ತೈತ್ರಿ. ಹೆಂಗ್ ಮಾಡೋದು ನೋಡೋಣ್ರಿ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದ್ರೂ ಫಸ್ಟ್ ಟೈಮು ನನ್ನ ಚಾನೆಲ್ನ ನೋಡಾಕತ್ತಿದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈಗ ನಾನು ಪುಂಡಿ ಸೊಪ್ಪನ್ನ ತೋರ್ಸಾಕತ್ತೇನೆ ನಿಮ್ಗೆ. ಈ ತರ ಇರ್ತೈತಿ ನೋಡ್ರಿ ಪುಂಡಿ ಸೊಪ್ಪು. ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಬರೀ ಎಲೆ ಅಷ್ಟ ತಗೋಬೇಕ್ರಿ. ಈ ತರ ನಾವು ನೋಡ್ರಿ ಎಲೆ ಅಷ್ಟ ತಗೋಬೇಕು. ತಗೊಂಡು ಒಂದು ಕಟ್ ತಗೊಂಡೇನಿ ನಾನು. ಚಲೋತ್ನಾಗಿ ತೊಳ್ಕೋಬೇಕ್ರಿ ಇದನ್ನ, ಒಂದ್ ಐದಾರು ಸಾರಿ ತೊಳ್ಕೋಬೇಕ್ರಿ. ನೋಡ್ರಿ ಈ ತರ ಇರ್ತೈತಿ ಪುಂಡಿ ಸೊಪ್ಪ ಅಂದ್ರ. ನಾನು ಒಂದು ಕಟ್ ತಗೊಂಡೇನಿ ಇಲ್ಲಿ, ಚಲೋತ್ನಾಗಿ ತೊಳ್ಕೊಂಡೇನಿ. ಇದು ನೋಡಾಕ ಬಹಳ ಅನಿಸ್ತೈತಿ ನಿಮ್ಗ, ಆಮೇಲೆ ನಾವು ಬೇಯಿಸಿದಾಗ ಬಹಳ ಸ್ವಲ್ಪ ಆಗ್ತೈತಿ. ಈಗ ನಾನು ಒಂದ್ ಕುಕ್ಕರ್ ತಗೊಂಡೇನಿ, ಚಲೋತ್ನಾಗಿ ತೊಳೆದಿದ್ದ ಪುಂಡಿ ಸೊಪ್ಪನ ಹಾಕೋಣಕತ್ತೀನಿ. ಈ ತರ ನಾವು ಕುಕ್ಕರ್ನಾಗ ಪುಂಡಿ ಸೊಪ್ಪನ ಹಾಕೊಂಡು ಒಂದ್ ಸ್ವಲ್ಪ ಒಂದ್ ನಾಲ್ಕೈದು ಅಥವಾ ಏಳೆಂಟು ನೋಡ್ರಿ ಈ ತರ ಮೆಂತೆ ಕಾಳನ್ನ ಹಾಕೋಬೇಕು. ಬಹಳ ಹಾಕೋಬೇಡ್ರಿ, ಕಹಿ ಬರ್ತೈತಿ ಅದಕ್ಕೆ. ಆಮೇಲೆ ನೋಡ್ರಿ ಈಗ ಶೇಂಗಾ ಕಾಳನ್ನ ಇದ ತರ ಹಾಕೋಬೇಕ್ರಿ. ಈಗ ಪುಂಡಿ ಸೊಪ್ಪಾದ್ಮೇಲೆ ಶೇಂಗಾ ಕಾಳು, ಆಮೇಲ್ರಿ ಕಡ್ಲಿ ಬೇಳಿ. ಕಡ್ಲಿ ಬೇಳಿ ಮತ್ತ ಶೇಂಗಾ ಕಾಳು, ಪುಂಡಿ ಸೊಪ್ಪು ಮತ್ತ ಮೆಂತೆ ಕಾಳು, ನೀರು. ನೀರು ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ರಿ, ಅಂದ್ರ ಹುಳಿ ಅಂಶ ಇರ್ತೈತಲ್ಲ ಅದಕ್ಕ ಒಂದ್ ಸ್ವಲ್ಪ ಜಾಸ್ತಿನ ಹಾಕೋಬೇಕ್ರಿ. ಚಲೋತ್ನಾಗ ಬೇಯ್ಬೇಕಿದ. ಒಂದ್ ಮೂರ್ನಾಲ್ಕು ಸೀಟಿ ಮಾಡಿಸ್ಬೇಕ್ರಿ ಇದನ್ನ. ಈಗ ನಾನು ಅಲ್ಲಿವರೆಗೂ ನಾನು ಒಂದು ಖಾರದ ಪೇಸ್ಟ್ ಮಾಡ್ಕೊಂತೀನಿ ಅದಕ್ಕೆ ಹಾಕಾಕಂತ ಹೇಳಿ. ಖಾರ ಜಾಸ್ತಿ ಇರ್ಬೇಕ್ರಿ ಇದಕ್ಕೆ, ಒಂದು ಮೂರ್ನಾಲ್ಕು ಅಥವಾ ನಾಲ್ಕೈದು ಖಾರ ನೋಡ್ಕೊಂಡು ತಗೊಳ್ರಿ. ಮೆಣಸಿನ್ಕಾಯಿ ಖಾರ ಇದ್ರೆ ಎರಡಾದ್ರೆ ಸಾಕಾಗ್ತೈತಿ, ಖಾರ ಇಲ್ಲಾಂದ್ರೆ ಒಂದು ಐದಾರು ಬೇಕಾಗ್ತೈತ್ರಿ. ಮೆಣಸಿನ್ಕಾಯಿ ಆದ್ಮೇಲೆ ಬೆಳ್ಳುಳ್ಳಿ ಒಂದು ಎರಡು ತಗೊಂಡೇನಿ, ಮ್ಯಾಲಿನ ಸಿಪ್ಪಿ ತೆಗೆದೇ ಇಟ್ಕೊಂಡೇನ್ರಿ. ಈಗ ಮಿಕ್ಸರ್ ಜಾರಿಗೆ ಮೆಣಸಿನ್ಕಾಯಿ ಆದ್ಮೇಲೆ ಒಂದ್ ಚಮಚ ಜೀರಿಗೆ, ಎರಡು ಬೆಳ್ಳುಳ್ಳಿ, ಒಂದ್ ಅರ್ಧ ನೋಡ್ರಿ ಅರ್ಧ ಬೆಳ್ಳುಳ್ಳಿ ಹಾಕೊಂಡೇನಿ ಅಂದ್ರ ಒಂದ್ ಈರುಳ್ಳಿ ಒಂದ್ ಬೆಳ್ಳುಳ್ಳಿ ಹಾಕೊಂಡೇನಿ, ಒಂದ್ ಬೆಳ್ಳುಳ್ಳಿ ಇಟ್ಕೊಂಡೇನ್ರಿ ಆಮೇಲೆ ಹಾಕೊಣಕಂತ ಹೇಳಿ. ಈಗ ನೋಡ್ರಿ ಪೇಸ್ಟ್ ಮಾಡ್ಕೊಂಡ್ ಬಂದೇನಿ ಖಾರದ ಪೇಸ್ಟ್. ಇದನ್ನ ಒಂದ್ ಬಟ್ಲಿ ತೆಗೆದು ಇಟ್ಕೊಂಡ್ ಬಿಡೋಣ್ರಿ. ಈಗ ಕುಕ್ಕರ್ ಆರೈತಿ ನೋಡ್ರಿ, ಈ ತರ ಬೆಂದಿರ್ತೈತಿ, ಚಲೋ ಹೊತ್ನಾಗ ಬೆಂದಿರ್ತೈತಿ. ಇದನ್ನ ಬಸಿದು ನೀರ್ನೆಲ್ಲ ಬಸಿದು ತೆಗೆದು ಇಟ್ಕೋಬೇಕ್ರಿ ಸೊಪ್ಪನಷ್ಟ. ಯಾಕಂತಂದ್ರ ಇದು ಹುಳಿ ಅಂಶ ಬಿಟ್ಟಿರ್ತೈತಿ ಅದಕ್ಕ ನೀರ್ನ ಉಪಯೋಗಿಸ್ಬಾರ್ದ್ರಿ, ಇವನ್ನ ಚಲ್ ಬಿಡ್ಬೇಕ. ಈಗ ನೋಡ್ರಿ ಸೋಸ್ಕೊಣಕತ್ತೇನೆ ನಾನು. ಈ ತರ ಸೋಸಿ ತೆಗೆದು ಬಿಟ್ರೆ ಅದಕ್ಕ ನೀರ್ ಜಾಸ್ತಿ ಹಾಕೋಬೇಕ್ರಿ ಮೊದ್ಲ. ಈ ತರ ಸೋಸಿ ತೆಗೆದು ಆಮೇಲೆ ಸೊಪ್ಪನ ಒಂದ್ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕ್ರಿ, ಸಣ್ಣ ಮಾಡ್ಕೋಬೇಕ್ರಿ ಒಂದ್ ಸ್ವಲ್ಪ ಬಿಸಿ ಇರೋದಕ್ಕ ನೋಡ್ರಿ ಮೊಬ್ ಮೊಬ್ ಕಾಣಕತ್ತೈತಿ ನಿಮ್ಗ. ಬಿಸಿ ಇತ್ತು ಸ್ವಲ್ಪ. ಈಗ ನೋಡ್ರಿ ಬಸಿದ್ ಇಟ್ಕೊಂಡೆ ನೀರ್ನ, ಇದನ್ನ ಒಂದ್ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರಿ. ನೋಡ್ರಿ ಈ ತರ ಮಾಡ್ಕೋಬೇಕ್ರಿ ಅಂದ್ರ ಸಣ್ಣಗ್ ಮಾಡ್ಕೋಬೇಕ್ ಸ್ವಲ್ಪ. ಮಾಡಿ ತೆಗೆದಿಟ್ಕೊಂಡು ಒಗ್ಗರಣೆ ಹಾಕೊಂಡ್ರಿ ಇದಕ್ಕ. ಕುಕ್ಕರ್ನಾಗ ಮಾಡ್ಕೋಬಹುದು ನೀವು. ಇದ್ರಾಗ ನಾನು ಬೇರೆ ಪಾತ್ರೆ ತಗೊಂಡೀನಿ, ಬಾಳ್ಗಿ ತಗೊಂಡು ಅದ್ರೊಳಗ್ ಮಾಡ್ಕೊಂತೇನ್ರಿ ನಾನು. ಬೇಕಂದ್ರೆ ನೀವು ಕುಕ್ಕರ್ನಾಗ ಇದನ್ನ ಡೈರೆಕ್ಟ್ ಆಗಿ ಇಟ್ಟು ಬಿಡ್ಬೋದ್ರಿ. ಈಗ ನೋಡ್ರಿ ನಾನು ಬಾಳ್ಗಿ ಒಳಗೆ ಹಾಕೊಣಕತ್ತೀನಿ. ಈ ಬಾಳ್ಗಿ ಒಳಗೆ ಹಾಕೊಂಡಾದ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೋಬೇಕ್ರಿ ಇದಕ್ಕ ಪುಂಡಿ ಸೊಪ್ಪಿಗೆ. ಇಲ್ಲಾಂದ್ರೆ ನೀವು ಮೊದ್ಲ ನೀರ್ನ ಕಾಸ್ಕೊಂಡು ಅದ್ರೊಳಗೆ ಈ ಸೊಪ್ಪನ ಹಾಕೋಬಹುದು, ಇಲ್ಲಾಂದ್ರೆ ಈ ತರ ಸೊಪ್ಪನ ಹಾಕೊಂಡು ಆಮೇಲೆ ನೀರ್ ಹಾಕೋಬಹುದು. ಯಾವ್ದಾರ ಮಾಡ್ಬೋದು ಅಂದ್ರೆ ಕಾಸ್ಕೊಂಡು ನೀರ್ನ ಹಾಕೋಬಹುದು ಬಿಸಿ ನೀರು. ಈಗ ನೋಡ್ರಿ ನಾನು ಇದಕ್ಕ ಜೋಳದ ನುಚ್ಚು ಮೇನ್ ಆಗಿ ಹಾಕೊಂತಾರ ಇದಕ್ಕ. ಜೋಳದ ನುಚ್ಚು ಇಲ್ದಾರು ಈ ತರ ನಾವು ಉಪ್ಪಿಟ್ಟಿನ ರವಾನ ಹಾಕೋಬಹುದು. ಒಂದು ಅರ್ಧ ಬಟ್ಲ ಸಾಕ್ರಿ, ಬಾಳ ಹಾಕೋಬಾರ್ದು. ಅರ್ಧ ಬಟ್ಲಕ್ಕಿಂತ ಕಡಿಮೆ ಆದ್ರೂ ಸಾಕಾಗ್ತೈತಿ, ನೋಡ್ಕೊಂಡು ಹಾಕೋಬೇಕ್ರಿ ಪ್ರಮಾಣ ನೋಡ್ಕೋಬೇಕು ಸೊಪ್ಪಿಂದ. ಅರ್ಧ ಬಟ್ಲ ನಾನು ಈಗ ಉಪ್ಪಿಟ್ಟಿನ ರವಾ ಅಂತೀವಲ್ಲ ಅದನ್ನ ಹಾಕೊಂಡೇನಿ, ಬನ್ಸಿ ರವಾ ಅಂತೀವಲ್ಲ ಅದ. ಆಮೇಲೆ ನೀರು ನೋಡ್ರಿ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಡ್ರಿ ನೀರ್ನ. ಇದು ಇನ್ನೂ ಸ್ವಲ್ಪ ಕುದಿಬೇಕ್ರಿ ಚಲೋತ್ನಾಗಿ. ಈಗ ಉಳಿದಿದ ಸಾಮಗ್ರಿಗಳಂದ್ರ ಅರಿಶಿನದ ಪೌಡ್ರ್ ಒಂದು ಕಾಲ್ ಚಮಚ, ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದು ಒಂದ್ ಸ್ವಲ್ಪ ಹುಳಿ ಇರ್ತೈತಲ್ಲ ಒಂದ್ ಸ್ವಲ್ಪ ಬೆಲ್ಲ ಹಾಕೋಬೇಕು, ಮತ್ತ ಕರಿಬೇವು ಹಾಕೋಬೇಕ್ರಿ, ಕರಿಬೇವು ಹಾಕೊಂತೀನಿ. ಮತ್ತ ಬೆಳ್ಳುಳ್ಳಿನು ಹಾಕೊಂತೀನಿ ನೋಡ್ರಿ. ಬೆಳ್ಳುಳ್ಳಿನ ರುಬ್ಬ ಮುಂದ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅವಾಗ ಹಾಕೊಂಡಿದ್ನಿ, ಈಗ ಮತ್ತೊಂದು ಹಾಕೊಂಡೇನಿ. ಮತ್ತ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕೊಂಡೇನಿ, ಕರಿಬೇವು ಹಾಕೊಂಡೇನಿ ನೋಡ್ರಿ. ಈಗ ಎಲ್ಲಾನು ಹಾಕೊಂಡೇನಿ. ಇನ್ನು ಒಂದ್ ಸ್ವಲ್ಪ ಬೆಲ್ಲ,
ಭಾಳ ಏನು ಬೆಲ್ಲ ಹಾಕೋಬೇಡ್ರಿ, ಸ್ವಲ್ಪ ಆದ್ರೆ ಸಾಕಾಗ್ತೈತ್ರಿ. ಈಗ ಎಲ್ಲಾನು ಹಾಕ್ಕೊಂಡಿನಿ. ಈಗ ಚಲೋತ್ನಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕ್ರಿ. ಇದನ್ನ ಒಂದು 5-6 ನಿಮಿಷ ಕುದಿಸ್ಕೊಂಡ್ರಿ. ಇದನ್ನ ಭಾಳ ಸಿಂಪಲಾಗಿ ಮಾಡ್ಕೋಬೋದ್ರಿ. ಈಗ ನಾನು ಹಾಕ್ಕೊಳಕತ್ತೇನೆ ನೋಡ್ರಿ, ಈಗ ಹಸಿ ಎಣ್ಣೆ ರೀ, ಈಗ ಅಡುಗೆಗೆ ಬಳಸ್ತಿರ್ಲ ಅದ ಒಂದು 4-5 ಚಮಚ ಎಣ್ಣೆ ಹಾಕ್ಕೊಳ್ರಿ. ಹಸಿ ಎಣ್ಣೆನ ರುಚಿ ಭಾಳ ಕೊಡ್ತೈತಿ ಇದು. ಇಷ್ಟು ಹಾಕ್ಕೊಂಡಾದ್ಮೇಲೆ ಚಲೋತ್ನಾಗ ಕುದಿಯಾಕ ಬಿಟ್ಬಿಡೋಣ್ರಿ. ಈಗ ಮಿಕ್ಸ್ ಮಾಡಿಕೊಂಡು ಭಾಳ ರುಚಿ ಆಗ್ತೈತಿ ಪುಂಡಿ ಪಲ್ಲೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಪುಂಡಿ ಪಲ್ಲೆ ಅಂದ್ರೆ ಭಾಳ ಇಷ್ಟಪಡ್ತಾರ. ಇದನ್ನ ಮೇನ್ ಆಗಿ ಜೋಳದ ರೊಟ್ಟಿ ಜೋಡಿನ ತಿನ್ಬೇಕ್ರಿ ಅಂದ್ರೆ ಟೇಸ್ಟ್ ಸಖತ್ತಾಗಿರ್ತೈತ್ರಿ. ಮಾಡೋದು ನೋಡ್ರಿ ಎಷ್ಟು ಸಿಂಪಲ್ ಐತಿ, ಅಷ್ಟೊಂದು ಕಷ್ಟ ಏನಿಲ್ಲ ಇದು ಮಾಡೋದ್ರಿ. ಇದ ತರ ಒಂದ್ಸಾರಿ ಮಾಡಿ ಏನನ್ಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಈಗ ನೋಡ್ರಿ ಒಂದು ಲೀಡ್ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ನಾನು ಚಲೋತ್ನಾಗ ಬೇಯಿಸ್ಕೊಂಡಿನಿ. ನೀರಿನ ಅಂಶ ಎಲ್ಲ ನೋಡ್ಬೋದು ನೀವು. ಹೋಗೈತಿ, ಇಷ್ಟ ಇರ್ಬೇಕ್ರಿ, ಅತಿ ಒಣ ಒಣ ಮಾಡಬಾರ್ದ. ಇಷ್ಟಾದ್ರೆ ಸಾಕಾಗ್ತೈತಿ ನೋಡ್ರಿ, ಎಷ್ಟು ಚಲೋತ್ನಾಗ ಆಗೈತಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ. ಈ ಶೇಂಗಾ ಕಾಳನ್ನ ಒಂದು ಸ್ವಲ್ಪ ಜಾಸ್ತಿನ ಹಾಕೊಳ್ರಿ, ಅಂದ್ರೆ ಪಲ್ಲೆ ತಿನ್ನ ಮುಂದೆ ಶೇಂಗಾ ಕಾಳು ನಡು ನಡುವ ಬಂದ್ರೆ ಸಖತ್ ಟೇಸ್ಟ್ ಕೊಡ್ತಾವು ಕಡ್ಲಿ ಬೇಳಿ ಮತ್ತು ಶೇಂಗಾ ಕಾಳು. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚಲೋ ಇರ್ತೈತಿ. ಇಡೇವಾಗ ಹಾಕೋಬೇಕ್ರಿ, ಹಿಂಗೆ ನಾನು ಈಗ ಇಡೇವ ಹಾಕೊಂಡಿಲ್ಲ, ಅದೇ ಥರನ ಹಾಕ್ಕೊಳ್ರಿ. ಈ ಥರ ಚಲೋತ್ನಾಗ ಇನ್ನೊಂದು ಸ್ವಲ್ಪ ಕುದಿಸಿದೆ ನೋಡ್ರಿ. ಈಗ ಇಷ್ಟಾದ್ರೆ ಸಾಕು, ಚಲೋತ್ನಾಗ ಕುದ್ದತಿ. ಈಗ ಅದು ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕೊಳಕತ್ತೇನೆ ಮತ್ತೆ ಸ್ವಲ್ಪ. ಮೊದಲು ಸ್ವಲ್ಪ ಹಾಕ್ಕೊಂಡಿದ್ನಲ್ರಿ, ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಈಗ ನಮ್ಮ ಬಿಸಿ ಬಿಸಿ ಪುಂಡಿ ಪಲ್ಲೆ ರೆಡಿ ಆಯ್ತು. ಇದಕ್ಕೆ ಜೋಳದ ರೊಟ್ಟಿ ಇದ್ರೆ ಏನು ಹೇಳ್ತೀರಿ, ಅದ್ರ ರುಚಿ ಸಖತ್ತಾಗಿರ್ತೈತಿ ನೋಡ್ರಿ. ಎಷ್ಟು ಚಲೋ ಬಂದೈತಿ, ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ, ಅಂದ್ರೆ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಬಂದು ಮುಟ್ತಾವೆ. ಈಗ ನೋಡ್ರಿ ಸರ್ವಿಂಗ್ ಬೌಲಿಗೆ ಹಾಕಿದೆ. ಮತ್ತು ಮುಂದಿನ ರೆಸಿಪಿಯಿಂದ ಸಿಗೊಂಡ್ರೆ ಹೋಗಿ ಬರ್ತೀನಿ ರೀ.